ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಗೋವಿಂದ ಲಾಡು ಅಥವಾ ಗೋವಿಂದ ಲಡ್ಡು ಅಂತ ಮಾಡ್ತಾ ಇದ್ದೀನಿ. ತುಂಬ ಪ್ರಿಯವಾದದ್ದು. ಹಾಕಿರೋ ಒಂದು ಪದಾರ್ಥಗಳೆಲ್ಲ ತುಂಬ ಸರಳವಾದದ್ದು, ಮನೆಯಲ್ಲೇ ಸಿಗುವಂಥದ್ದು. ಮಾಡೋದು ಕೂಡ ಒಂದು ಅರ್ಧ ಗಂಟೆನಲ್ಲಾಗತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ದಪ್ಪ ತಳದ್ದು. ಅದಕ್ಕೆ 2 ಕಪ್ನಷ್ಟು ಯಾವುದಾದ್ರೂ ಕಪ್ಪು ಸೆಟ್ ಮಾಡಿಕೊಂಡು ಅದರಲ್ಲಿ ಗಟ್ಟಿ ಅವಲಕ್ಕಿ 2 ಕಪ್ನಷ್ಟು ಒರೆಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಗರ್ಗರಿಯಾಗೋ ತನಕ. ಮತ್ತು ಕೈಯಲ್ಲಿ ನೀವು ಮುಟ್ಟಿದಾಗ ಅದು ತುಂಬ ಸುಲಭನಾಗಿ ಮುರಿಯೋ ಹಾಗೆ ಇರಬೇಕು, ಅಂದರೆ ಗರ್ಗರಿಯಾಗಿ ಆಗಿರಬೇಕು. ಹಾಗಾಗಿದೆ ಅಂತ ಆದರೆ ನೀವು ತಕ್ಕೊಂಡು ಬಿಡ್ಬೋದು. ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಆರಕ್ಕೆ ಬಿಡೋಣ. ಈಗ 2 ಕಪ್ ಅವಲಕ್ಕಿ ಹಾಕ್ಕೊಂಡಿರೋದ್ರಿಂದ 1 ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ಅದನ್ನು ಕೂಡ ಸಣ್ಣ ಊರಿನಲ್ಲಿ ಈ ಥರ ಕೈಯಾಡಿಸ್ಕೋತಾ ಇರಬೇಕು. ಗರ್ಗರಿಯಾಗಿ ಆಗಬೇಕು, ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆಗಬೇಕು. ಈಗ ಮಾಡ್ಕೋತಾ ಇದ್ದೀನಿ ಅದು. ಅದಕ್ಕೆ ಮಧ್ಯದಲ್ಲಿ ನಾವು ಈ ಥರ ಸ್ವಲ್ಪ ಜಾಗ ಮಾಡಿಕೊಂಡು 1 ಸ್ಪೂನ್ನಷ್ಟು ಗಸಗಸೆ ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಒಳ್ಳೆ ಘಮ ಬರೋ ತನಕ ಹುರ್ಕೋತಾ ಇರಬೇಕು. ಎಣ್ಣೆ ಆಗಲಿ ತುಪ್ಪ ಆಗಲಿ ಸೇರಿಸೋ ಅವಶ್ಯಕತೆ ಇಲ್ಲ. ಈಗ ಹುರ್ಕೋತಾ ಇದ್ದೀನಿ. ಗಸಗಸೆ ಕೂಡ ಚೆನ್ನಾಗಿ ಒಳ್ಳೆ ಘಮ ಬರ್ತಾ ಇರುತ್ತೆ. ಈಗ ಮತ್ತೆ ಈ ಥರ ಮಧ್ಯದಲ್ಲಿ ಭಾಗ ಮಾಡಿಕೊಂಡು 1 ಸ್ಪೂನ್ನಷ್ಟು ಎಳ್ಳು ಹಾಕ್ಕೋತಾ ಇದ್ದೀನಿ. ಬಿಳಿ ಎಳ್ಳು, ನಾರ್ಮಲ್ಲಾಗಿ ಬಿಳಿ ಎಳ್ಳು ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಳ್ಳೆ ಘಮ ಬರೋ ತನಕ ಹುರ್ಕೊಂಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂತ ಆದರೆ ಈ ಥರ ತೆಕ್ಕೊಂಡು ಬಿಡ್ಬೋದು. ಸ್ವಿಚ್ ಆಫ್ ಮಾಡಿಕೊಂಡು 1 ತಟ್ಟೆಗೆ ಹಾಕ್ಕೋಬೇಕು. ಗರ್ಗರಿಯಾಗಿ ಆಗಿರಬೇಕು. ಈಗಾಗಿದೆ, ಇದು ತೆಕ್ಕೋತಾ ಇದ್ದೀನಿ. 1 ತಟ್ಟೆಗೆ ಹಾಕ್ಕೊಂಡು 6ಕ್ಕೆ ಬಿಡೋಣ. ಈಗ ಮಿಕ್ಸಿ ಜಾರ್ಗೆ ಈಗಾಗಲೇ 6 ಇರೋ ಅಂಥ ಅವಲಕ್ಕಿನ ಹಾಕ್ಕೊಂಡು ಪೂರ್ತಿಯಾಗಿ ಪುಡಿ ಮಾಡ್ಕೋಬೇಕು. ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಆನಂತರ ನಾವು ಒಣಕೊಬ್ಬರಿ ತುರಿ ಮಾಡ್ಕೊಂಡಿದ್ವಲ್ಲ, ಹುರ್ಕೊಂಡಿಟ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ನೀವು ಪಾತ್ರೆಗೆ ಹಾಕ್ಕೋಬೇಕು. ಈಗ ಇದನ್ನು ಕೂಡ ಪುಡಿ ಮಾಡಿಕೊಂಡು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈಗ 1 ಕಪ್ನಷ್ಟು ಹುರಿದಿರೋ ಅಂಥ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದಿರೋ ಅಂಥದ್ದನ್ನು ಪುಡಿ ಮಾಡಿಕೊಂಡು ಅದಕ್ಕೆ 1-4-5 ಡೇಟ್ಸ್ ಹಾಕ್ಕೊಂಡು ಖರ್ಜೂರ ಹಾಕ್ಕೊಂಡು ಅದನ್ನು ನಾನು ಪುಡಿ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. 2 ಕಪ್ನಷ್ಟು ಬೆಲ್ಲದ ಪುಡಿನ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಸೇರಿಸ್ಕೊಂಡು ನೀವು ದೊಡ್ಡ ಮಿಕ್ಸಿ ಜಾರ್ನಲ್ಲಿ 1 ಸುತ್ತನ್ನ ಸುತ್ತಿಸ್ಕೋಬೋದು. ನಾನಿಲ್ಲಿ ಕೈಯಲ್ಲೇ ಕಲಿಸ್ಕೋತಾ ಇದ್ದೀನಿ. ಈಗ ಮೊದಲೇದಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಬೆಲ್ಲ ಎಲ್ಲ ಕಡೆ ಚೆನ್ನಾಗಿ ಹರಡಬೇಕಲ್ಲ, ಹಾಗಾಗಿ ಈ ಥರ ಒಂದೊಂದ್ಸಲ ಮಾಡಿದಾಗ ಉಂಡೆ ಬರುತ್ತೆ. ಯಾಕೆಂದರೆ ನಾವು ಹಾಕಿರೋ ಕಡಲೆಕಾಯಿ ಬೀಜದಲ್ಲಿರೋ ಎಣ್ಣೆ ಮತ್ತು ಎಳ್ಳಲ್ಲಿರೋದು ಮತ್ತು ಖರ್ಜೂರದ್ರಿಂದ ಅಂಟು ಎಲ್ಲ ಬರುತ್ತೆ ಬೆಲ್ಲದ್ದು. ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಅದೇ ರೀತಿ ಉಂಡೆ ಬರಾಗಿದ್ದರೆ ತುಪ್ಪ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತಾಗಿ ಒಣಕ್ಲಾಗಿದೆ ಅಂತಾದರೆ 2-3 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋಬೋದು. ಈಗ ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ 2 ಸ್ಪೂನ್ನಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಕಡೆ ಹರಡಬೇಕು ಮತ್ತು ಉಂಡೆ ಬರೋಕ್ಕೆ ಅದು ಸಹಾಯ ಮಾಡುತ್ತೆ. ಈಗ ನೋಡಿ, ಸ್ವಲ್ಪ ತೇವಾಂಶ ಆಯಿತು. ಈಗ ಉಂಡೆ ಕಟ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಉಂಡೆ ಕಟ್ಕೋಬೇಕು. ಚಿಕ್ಕದು ದೊಡ್ಡದು ನಿಮ್ಮ ಇಷ್ಟದಂತೆ ನೀವು ಉಂಡೆನ ಮಾಡ್ಕೋಬೋದು. ಇದಕ್ಕೆ ನೀವು ಹುರಿದಿರೋ ಗೋಡಂಬಿ, ದ್ರಾಕ್ಷಿ ಎಲ್ಲವನ್ನು ಬೇಕಾದರೆ ಹಾಕ್ಕೋಬೋದು. ಇದೇ ರೀತಿ ನಾನು ಎಲ್ಲನೂ ಮಾಡಿಕೊಂಡು ಇಟ್ಕೊಂಡು ನೀವು ಪೂಜೆಗೆ ಇಡ್ಬೋದು. ಇನ್ನು ಮುಂದಿಂದು ಗುಲ್ಪಾವಟೆ ಅಂತ ತುಂಬ ಹಳೆಯ ಕಾಲದ ಒಂದು ತಿನಿಸು. ತುಂಬ ಮೃದುವಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. 1 ಸ್ಪೂನು ಸಾಕಾಗತ್ತೆ. ಇದಕ್ಕೆ 1 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು. ಆದರೆ ಯಾವುದೇ ಕಾರಣದಿಂದಲೂ ಕಲರು ಚೇಂಜ್ ಆಗಕೂಡ್ದು. ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಿ ಹಗುರವಾಗಿ ಆಗಬೇಕು. ಈಗ ಆಗಿದೆ, 6ಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಒಂದು ಯಾವ ಕಪ್ನಲ್ಲಿ ನೀವು ರವೆ ಹಾಕ್ಕೊಂಡಿರ್ತೀರಾ ಅದರಲ್ಲಿ 1/2 ಕಪ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು
ಒಂದು ಅಥವಾ ಎರಡು ಸ್ಪೂನ್ನಷ್ಟು ನೀರು ಅಥವಾ ಮ್ಯಾಕ್ಸಿಮಮ್ ಮೂರು ಸ್ಪೂನ್ನಷ್ಟು ನೀರು ಹಾಕ್ಕೊಂಡು ಒಂದು ಎರಡು ರೌಂಡು ಅದನ್ನು ರುಬ್ಕೋಬೇಕು. ತುಂಬ ನುಣ್ಣಗಲ್ಲ, ಎರಡು ಹೊಂದೋ ಅಷ್ಟು ರುಬ್ಕೋಬೇಕು. ಈಗ ರುಬ್ಕೊಂಡಿದ್ದೀನಿ, ಅದನ್ನು ನಾವು ಹುರ್ಕೊಂಡಿದ್ವಲ್ಲ ರವೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಯಲ್ಲಿರೋ ತೇವಾಂಶ ಮತ್ತು ನಾವು ನೀರು ಹಾಕ್ಕೊಂಡಿದ್ವಲ್ಲ ಅದೆರಡು ರವೆಗೆ ಚೆನ್ನಾಗಿ ಬೆರೆತ್ಕೋಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ತಟ್ಟೆ ಮುಚ್ಚಿ ಒಂದು 10 ನಿಮಿಷ ಇದನ್ನು ಬಿಡೋಣ. ಅಷ್ಟೊತ್ತಿಗೆ ನಾವು ಬೆಲ್ಲನ ಕರಗಿಸ್ಕೊಂಡು ಬಿಡೋಣ. 1 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ, 1/2 ಕಪ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಕರಗಿಸ್ಕೊಳ್ಳೋಣ ಇದನ್ನು. ಇದನ್ನೇನು ಪಾಕ ತೆಕ್ಕೋಬೇಕು ಅಂತ ಏನೂ ಇಲ್ಲ, ಕರಗಿದ್ರೆ ಸಾಕು, ಆದರೆ ಚೆನ್ನಾಗಿ ಕುದಿ ಬರಬೇಕು. ಈಗ ಕರಗಿದೆ, ಇದು ಚೆನ್ನಾಗಿ ಕುದೀತಾ ಇದೆ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ರವೆ ಮತ್ತು ಕಾಯಿ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ, ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಇನ್ನೂ ನಾನು ಸ್ಟವ್ನ ಹಚ್ಚಿಲ್ಲ, ಮೊದಲನೇದಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾವು ಬೆಲ್ಲ ಕರಗಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ, ಶೋಧಿಸ್ಕೋಬೇಕು. ಈಗ ಸ್ಟವ್ ಆನ್ ಮಾಡಿಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೋತಾ ಬರಬೇಕು, ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ಎಲ್ಲೂ ಒಂಚೂರು ಗಂಟಿರಬಾರ್ದು, ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ಬೆರೆತ್ಕೋತಾ ಇದೆ, ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. 1 ಅಥವಾ 2 ಸ್ಪೂನು ಸಾಕಾಗುತ್ತೆ, ಮಧ್ಯೆ ಮಧ್ಯೆ ಒಂದು 1/2 ಸ್ಪೂನು ಹಾಕ್ಕೊಂಡ್ರು ನಡೆಯುತ್ತೆ. ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಎರಡು ಚೆನ್ನಾಗಿ ಹೊಂದ್ಕೋಬೇಕು. ಈಗ ನೋಡಿ ಸ್ವಲ್ಪ ತೇವಾಂಶ ಜಾಸ್ತಿ ಆಯಿತು. ಈಗ ಈ ಥರನೇ ಕೈ ಬಿಡದ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ರವೆ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಇನ್ನೇನು ಸೈಡು ಬಿಡ್ತಾ ಇದೆ. ಈಗ ಈ ಹಂತದಲ್ಲಿ ನೀವು ಬೇಕಾದರೆ ಇನ್ನೂ 1/2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋಬೋದು. ಈಗ 3-4 ಸ್ಪೂನ್ನಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ, ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು ತುಪ್ಪದಲ್ಲಿ ಕರೆದ್ಬಿಟ್ಟು, ನಾನು ಹಾಕಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಪೂರ್ತಿಯಾಗಿ ತಳ ಬಿಡುತ್ತಲ್ಲ ಅಲ್ಲಿವರೆಗೆ ಈ ರೀತಿ ಮಾಡ್ಕೋಬೇಕು. ಈಗ ನೋಡಿ ಸಂಪೂರ್ಣವಾಗಿ ತಳ ಬಿಟ್ಟಿದೆ, ಇದು ಪರ್ಫೆಕ್ಟ್ ಆಗಿರೋ ಒಂದು ಕನ್ಸಿಸ್ಟೆನ್ಸಿ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ. ಈಗ ಆರಿದೆ ಇದು, ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಿಮಗೆ ಯಾವ ಸೈಜಿನ ಉಂಡೆ ಬೇಕೋ ಆ ಥರ ಕಟ್ಕೊಂಡು ನೀವು ಇಡಬಹುದು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇದೇ ರೀತಿ ಎಲ್ಲ ಉಂಡೆಗಳನ್ನು ತಯಾರಿ ಮಾಡಿಕೊಂಡು ಮೇಲ್ಗಡೆಯಿಂದ ನೀವು ಬೇಕಾದರೆ ಕೊಬ್ಬರಿ ಪುಡಿನ ಉದುರಿಸ್ಕೊಂಡು ಅಲಂಕಾರವಾಗಿ ಇಡಬಹುದು, ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ಅವಲಕ್ಕಿ ಪಾಯಸ, ತುಂಬ ಸುಲಭ ಮಾಡುವಂಥದ್ದು, ಅಷ್ಟೇ ರುಚಿಯಾಗಿರುತ್ತೆ. 1-15 ನಿಮಿಷದಲ್ಲಿ ತಯಾರಾಗುತ್ತೆ. ಇದಕ್ಕೆ ಒಂದು ಬಾಣಲೆಗೆ 1 ಕಪ್ನಷ್ಟು ಗಟ್ಟಿ ಅವಲಕ್ಕಿನ ಚೆನ್ನಾಗಿ ಒರೆಸ್ಕೊಂಡು ಹಾಕ್ಕೊಂಡಿದ್ದೀನಿ. ಬಿಸಿ ಆಗಬೇಕು ಚೆನ್ನಾಗಿ, ಅದುವರ ತನಕ ಈ ರೀತಿ ಹುರ್ಕೋಬೇಕು. ಒಂದು ಸಲ ಕೈಯಲ್ಲಿ ಮುಟ್ಟು ನೋಡಿ, ಚೆನ್ನಾಗಿ ಬಿಸಿಯಾಗಿದೆ ಅಂತಾದರೆ ಇದಕ್ಕೆ 1/2 ಲೀಟ್ರಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಇದು ಬೇಯಬೇಕು. ಈಗ ಮಿಕ್ಸ್ ಮಾಡಿಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ಈಗ ಕುದೀತಾ ಇದೆ ಹಾಲು, ಅದು ಬೇಯ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾವು ಇಲ್ಲಿ ಬೆಲ್ಲನ ಕರಗಿಸ್ಕೊಂಬಿಡೋಣ. ಎಷ್ಟು ಅವಲಕ್ಕಿ ತೊಗೊಂಡಿದ್ನೋ ಅಷ್ಟೇ ಬೆಲ್ಲನ ತೊಗೊಂಡು 1/2 ಕಪ್ನಷ್ಟು ಅಥವಾ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ 1 ಟೇಬಲ್ಸ್ಪೂನ್ನಷ್ಟು ಮೆಲನ್ ಸೀಡ್ಸ್ ಅಂತ ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ, ನೆನೆಸ್ಕೊಂಡಿರೋವಂಥದ್ದು. ಅದಿಲ್ಲ ಅಂತಂದರೆ ಗೋಡಂಬಿ ಇಲ್ಲ ಬಾದಾಮಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇದರ ಜೊತೆಗೆ ಏಲಕ್ಕಿ 1 ಟೇಬಲ್ಸ್ಪೂನ್ನಷ್ಟು ಕಾಯಿತುರಿ ಅಥವಾ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಂಡು ಇಟ್ಕೋಬೇಕು. ಈಗ ರುಬ್ಕೊಂಡಿದ್ದೀನಿ, ಅಷ್ಟೊತ್ತಿಗೆ ನಮ್ಮ ಅವಲಕ್ಕಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ಸ್ವಲ್ಪ ಕೇಸರಿ ದಳನ ಹಾಕ್ಕೋತಾ ಇದ್ದೀನಿ, ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ನೋಡಿ ಗಟ್ಟಿಯಾಗಿದೆ ಹಾಲು, ಅವಲಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ.
ಈಗ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕ್ಕೊಂಡು 1 ನಿಮಿಷ ಕುದಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗತ್ತೆ, ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಒಳ್ಳೆ ಹದ ಬಂದಿದೆ, ಗಟ್ಟಿಯಾಗಿ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ರೀತಿಯಾಗಿ ಗಟ್ಟಿಯಾಗಿ ಪಾಯಸ ಬಂದಿರುತ್ತೆ. ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನಮ್ಮ ಬೆಲ್ಲದ ನೀರು ಕೂಡ ಸ್ವಲ್ಪ ತಣ್ಣಗಾಗಿರುತ್ತೆ. ಅದನ್ನು ಬೆರೆಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮತ್ತೆ ಕುದಿಸೋದಾಗಲಿ ಹೀಟ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಯಾವ ಕಲರ್ ಇರುತ್ತೆ ಅದೇ ರೀತಿಯಾಗಿ ಪಾಯಸ ಬರುತ್ತೆ. ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಸ್ವಲ್ಪ ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ನೀವು ಬೇಕಾದರೆ ಹಾಲನ್ನು ಹಾಕ್ಕೋಬೋದು. ಈಗ ನಾನು ತುಪ್ಪದಲ್ಲಿ ಹುರಿದಿರೋ ಅಂಥ ಗೋಡಂಬಿ ದ್ರಾಕ್ಷಿನ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಸರಳ ಕೂಡ ಮಾಡೋ ಅಂಥದ್ದು. ಒಂದ್ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ಪಂಚಕಜ್ಜಾಯ ಅಂತ. ಸಾಮಾನ್ಯವಾಗಿ ಜನ್ಮಾಷ್ಟಮಿ ಟೈಮಲ್ಲಿ ಮಾಡೇ ಮಾಡ್ತಾರೆ. ಇದಕ್ಕೆ ನೀವು ಒಲೆ ಮೇಲೆ ಮಾಡೋ ಕೆಲಸ ಯಾವುದು ಇಲ್ಲವೇ ಇಲ್ಲ. 1 ಕಪ್ನಷ್ಟು ಕಾಯಿತುರಿನ ಹಾಕ್ಕೊಂಡು 1/2 ಕಪ್ನಷ್ಟು ಬೆಲ್ಲನ ಹಾಕ್ಕೋಬೇಕು. ಬೆಲ್ಲ ಆದಷ್ಟು ಪುಡಿಯಾಗಿರಬೇಕು, ಮಿಕ್ಸ್ ಮಾಡೋಕ್ಕೆ ಅನುಕೂಲವಾಗೋ ಹಾಗೆ ಇರಬೇಕು. ಈಗ ಕಾಯಿ ಮತ್ತು ಬೆಲ್ಲನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ಕಾಯಲ್ಲಿರೋ ಒಂದು ಹಾಲಿಂದ ಸ್ವಲ್ಪ ನೀರಾಗಿ ಆಗತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ 1 ಟೀಸ್ಪೂನಷ್ಟು ಹುರಿದಿರೋ ಅಂಥ ಕರಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡಿರಬೇಕು, ಚಟಪಟ ಅಂತ ಆಗಿರಬೇಕು. ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ 1 ಕಪ್ನಷ್ಟು ಪೇಪರ್ ಅವಲಕ್ಕಿನ ಚೆನ್ನಾಗಿ ಒರೆಸಿ ಹಾಕ್ಕೋಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿಯಾಗಿ ಪೇಪರ್ ಅವಲಕ್ಕಿನೇ ಹಾಕ್ಕೋಬೇಕು ನೀವು. ಇದಕ್ಕೆ ಗಟ್ಟಿ ಅವಲಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಸುಮಾರು 1 10 ನಿಮಿಷ ಅಥವಾ 15 ನಿಮಿಷ ಇದನ್ನು ಹಾಗೆ ಮುಚ್ಚಳ ಮುಚ್ಚಿ ಬಿಡೋಣ. ಅವಲಕ್ಕಿಗೆ ನಾವು ಹಾಕಿರೋ ಒಂದು ಏಲಕ್ಕಿ ಪರಿಮಳ ಮತ್ತು ಸಿಹಿ ಎಲ್ಲ ಬರುತ್ತೆ, ಸ್ವಲ್ಪ ಮೆತ್ತಗಾಗುತ್ತೆ. ಈಗ ಕೊನೆಯದಾಗಿ 1/4 ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಮಿಕ್ಸ್ ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ದಿಢೀರ್ ಅಂತ ಆಗುತ್ತೆ, 1 10 ನಿಮಿಷದಲ್ಲಿ ತಯಾರಾಗುವಂಥದ್ದು. ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ಇನ್ನು ಕೊನೆಯದಾಗಿ ಗೊಜ್ಜು ಅವಲಕ್ಕಿ. ಇದು ಕೂಡ ತುಂಬ ಸುಲಭ. ಇದಕ್ಕೆ 1 ಕಪ್ನಷ್ಟು ಗಟ್ಟಿ ಅವಲಕ್ಕಿ ತಗೋಬೇಕು. ಇದಕ್ಕೆ ಪೇಪರ್ ಅವಲಕ್ಕಿ ಆದರೆ ಚೆನ್ನಾಗಿರಲ್ಲ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 10 ಸೆಕೆಂಡು ನೀವು ಪಲ್ಸ್ ಮಾಡ್ಕೋಬೇಕು. ಆಗ ರವೆ ಥರ ಆಗುತ್ತೆ. ಇದು ತುಂಬ ಪುಡಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು, ಹಿಟ್ಟಾಗಬಾರ್ದು. ಇದನ್ನು ಈ ರೀತಿಯಾಗಿ ಒಂದು ಜರಡಿಗೆ ಹಾಕ್ಕೊಂಡು 1 ಲೋಟದಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ಅದು ಮೆತ್ತಗಾಗಕ್ಕೆ 1 5 ನಿಮಿಷ ಬಿಡೋಣ. ನೀರೆಲ್ಲ ಹೊಟ್ಟೋಗಬೇಕು. ಈಗ ಇದನ್ನು 1 5 ನಿಮಿಷ ಬಿಡೋ ಅಷ್ಟೊತ್ತಿಗೆ ಕೆಲವೊಂದು ಪದಾರ್ಥಗಳನ್ನ ಹುರ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಕರಿ ಎಳ್ಳು ಚೆನ್ನಾಗಿ ಚಟಪಟ ಅನ್ನಬೇಕು. ಅದಾದ ನಂತರ ಅದನ್ನು ನಾವು 1 ಬಟ್ಲಿಗೆ ತೆಕ್ಕೊಂಬಿಡೋಣ. ಈಗ ಇದೇ ಪ್ಯಾನ್ಗೆ 1 ಸ್ಪೂನಷ್ಟು ಉದ್ದಿನಬೇಳೆ, ಅಷ್ಟೇ ಪ್ರಮಾಣದ ಕಡಲೆಬೇಳೆ, 1/2 ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅಂದು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡಿದ್ದೀನಿ. ಇದನ್ನು ಕೂಡ ಆ ಬಟ್ಲಿಗೆ ಹಾಕ್ಕೊಂಬಿಟ್ಟು ಆನಂತರ ಇದನ್ನು ಪುಡಿ ಮಾಡ್ಕೊಂಬಿಡೋಣ ಆರದ ಮೇಲೆ. ಈಗ ನೀರೆಲ್ಲ ಚೆನ್ನಾಗಿ ಹೋಗಿದೆ, ಅದನ್ನು 1 ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈ ಅವಲಕ್ಕಿ ತರಿ ಇತ್ತಲ್ಲ, ಅದನ್ನು 1 ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನಷ್ಟು ಸಾರಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟೇ ಪ್ರಮಾಣದ ಅಂದರೆ ರುಚಿಗೆ ತಕ್ಕಷ್ಟು ಬೆಲ್ಲ, 1 5 ಸ್ಪೂನಷ್ಟು ಹುಣಸೆ ರಸಾನ, 1 ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡು ಅದರ ನೀರನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಡ್ರೈ ಆಗಿದೆ ಅಂತಾದರೆ
ಇದಕ್ಕೆ ಸುಮಾರು ಒಂದು 3 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೆನಿಬೇಕು. ಅವಲಕ್ಕಿ ಮೆತ್ತಗಾಗಬೇಕು, ಅರಳಬೇಕು. ಹಾಗಾಗಿ 3 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 15 ರಿಂದ 20 ನಿಮಿಷ ಮುಚ್ಚಳ ಮುಚ್ಚಿ ಬಿಡೋಣ. ಚೆನ್ನಾಗಿ ನೆನಿಬೇಕು ಅದು. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಗರಿಗರಿ ಆಗೋ ತನಕ ಬಾಡಿಸ್ಕೋಬೇಕು. ಈಗ ಕಲರ್ ಕೂಡ ಬಂದಿದೆ, ಚೆನ್ನಾಗಿ ಗರಿಗರಿ ಆಗಿದೆ. ಇದಕ್ಕೆ 2 ಒಣಮೆಣಸಿನಕಾಯಿ, 1 6-7 ಕರಿಬೇವಿನ ಎಲೆ ಬಾಡಿಸ್ಕೊಂಡು ಬಿಡೋಣ. ಇದಕ್ಕೆ ಸ್ವಲ್ಪ ಅಂದರೆ ತುಂಬ ಒಂದು ಚಿಟಿಕೆಯಷ್ಟು ಅರಿಶಿನ, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಒಗ್ಗರಣೆ ರೆಡಿ ಆಯಿತು. ಈಗ ನಮ್ಮ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿರುತ್ತೆ, ಮೆತ್ತಗಾಗಿರುತ್ತೆ, ಉದುರುದ್ರಾಗಿ ಆಗಿದೆ. ಇದಕ್ಕೆ ನಾವು ಮಾಡಿಕೊಂಡಿರೋ ಒಂದು ಒಗ್ಗರಣೆ, 1/4 ಕಪ್ನಷ್ಟು ಒಣಕೊಬ್ಬರಿ. ನಾವು ಪುಡಿ ಮಾಡಿಕೊಂಡ್ರೋ ಒಂದು ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಪುಡಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಸಿಹಿಯಾಗಿ ಇರಬೇಕು. ಗೊಜ್ಜು ಅವಲಕ್ಕಿ ರೆಡಿ ಆಯಿತು, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ನಿಮಗೆ ಎಲ್ಲ ರೆಸಿಪಿಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.